Next to DDL command. DDL command ali we have seen create table command. Idu last class ali neevu nodirantaddu. Select, insert, update, delete. Idagide. Ishtu data manipulation or DML commands. Create table agide. ಯಾಕಂದರೆ ಕ್ರಿಯೇಟ್ ಟೇಬಲ್ ಇದ್ದಿದ್ದಕ್ಕೆ ನಾವು ಡಿ ಎಮ್ ಎಲ್ ಕಮ್ಯಾಂಡ್ಸ್ ಮಾಡೋಕ್ಕಾಗಿತ್ತು. ನೆಕ್ಸ್ಟು ಆಲ್ಟರ್ ಮತ್ತು ಡ್ರಾಪ್ ಅಂತ ಕಮ್ಯಾಂಡ್ ಇದೆ ನೋಡಿ. ಡೆಫಿನಿಷನ್, ಇಟ್ ಮಾಡಿಫೈಸ್ ಆನ್ ಎಕ್ಸಿಸ್ಟಿಂಗ್ ಡೇಟಾಬೇಸ್ ಆಬ್ಜೆಕ್ಟ್ ಸಚ್ ಆಸ್ ಎ ಟೇಬಲ್. ಡ್ರಾಪ್ ಏನು ಮಾಡುತ್ತೆ, ಡಿಲೀಟ್ ಕಮ್ಯಾಂಡ್ ಆಲ್ರೆಡಿ ಇದೆ. ಡಿಲೀಟ್ಗೂ ಡ್ರಾಪ್ಗೂ ಏನು ವ್ಯತ್ಯಾಸ ಅಂತಂದರೆ, ಡ್ರಾಪು ಕಂಪ್ಲೀಟ್ ಎಂಟೈರ್ ಟೇಬಲ್ ಎಲಾಂಗ್ ವಿತ್ ಇಟ್ಸ್ ಡೇಟಾ ಸ್ಟ್ರಕ್ಚರ್ ಡಿಲೀಟ್ ಮಾಡುತ್ತೆ. ಡಿಲೀಟ್ ಕಮ್ಯಾಂಡು ಜಸ್ಟ್ ಟೇಬಲ್ ಒಳಗಡೆ ಇರೋ ರೋಸ್ ಅಥವಾ ರೆಕಾರ್ಡ್ಸ್ ಇರುತ್ತಲ್ಲ ಅದನ್ನು ಡಿಲೀಟ್ ಮಾಡುತ್ತೆ. ಈಗ ಆಲ್ಟರ್ ಟೇಬಲ್ ಕಮ್ಯಾಂಡ್ ನೋಡೋಣ. ಆಲ್ಟರ್ ಕಮ್ಯಾಂಡ್ ಇದು. ಇಲ್ಲೂ ಡೆಫಿನಿಷನ್ ಇದೆ, ಅಗೇನ್ ಟ್ಯುಟೋರಿಯಲ್ಸ್ ಪಾಯಿಂಟಿಂದನೇ ಇದನ್ನು ತಗೊಂಡಿರೋದು. ಆಲ್ಟರ್ ಕಮ್ಯಾಂಡ್ ಇಸ್ ಯೂಸ್ಡ್ ಟು ಆ್ಯಡ್, ಡಿಲೀಟ್ ಆರ್ ಮಾಡಿಫೈ ಕಾಲಮ್ಸ್ ಇನ್ ಆನ್ ಎಕ್ಸಿಸ್ಟಿಂಗ್ ಟೇಬಲ್. ಕಾಲಮ್ಸ್, ರಿಮೆಂಬರ್, ಕಾಲಮ್ಸ್ ಇನ್ ಆನ್ ಎಕ್ಸಿಸ್ಟಿಂಗ್ ಟೇಬಲ್. ನೀವು ಎಕ್ಸ್ಟ್ರಾ ಕಾಲಮ್ ಆ್ಯಡ್ ಮಾಡಬೇಕು ಅಂದರೆ ಎಕ್ಸಿಸ್ಟಿಂಗ್ ಕಾಲಮಲ್ಲಿ ಏನು ಪ್ರಾಬ್ಲಮ್ ಇದೆ ಅಥವಾ ಅದು ರಿಕ್ವೈರ್ಮೆಂಟ್ ಇಲ್ಲ ಅಂದಾಗ ಡಿಲೀಟ್ ಮಾಡಬೇಕು ಅಂದರೆ ಅಂಥ ಕೇಸಸ್ಸಲ್ಲಿ ಅಥವಾ ಎಕ್ಸಿಸ್ಟಿಂಗ್ ಕಾಲಮಲ್ಲಿ ಅದರದ್ದು ಡೇಟಾ ಟೈಪು ಅಥವಾ ಸೈಜ್ ನೀವು ಸ್ಪೆಸಿಫೈ ಮಾಡಿರೋಂಥದ್ದು ಅಥವಾ ಫೀಲ್ಡ್ ನೇಮಲ್ಲಿ ಚೇಂಜಸ್ ಮಾಡಬೇಕು, ಮಾಡಿಫಿಕೇಷನ್ ಮಾಡಬೇಕು ಅಂದರೆ ವಿ ಯೂಸ್ ಆಲ್ಟರ್ ಟೇಬಲ್. ರಿಮೆಂಬರ್, ಇಟ್ಸ್ ಓನ್ಲಿ ಕನೆಕ್ಟೆಡ್ ವಿತ್ ದಿ ಕಾಲಮ್ ನೇಮ್, ಕಾಲಮ್ ನೇಮ್ ಇನ್ ಎ ಟೇಬಲ್. ಸಿಂಟ್ಯಾಕ್ಸ್ ಇದೆ ನೋಡಿ, ಆಲ್ಟರ್ ಸ್ಪೇಸ್ ಕೊಟ್ಟು ಟೇಬಲ್ ಅಂತಲೇ ಇರಬೇಕು. ಕ್ರಿಯೇಟ್ ಟೇಬಲ್, ಟೇಬಲ್ ನೇಮ್ ತಗೊಳ್ತೀರಾ ಅಲ್ವಾ ಟೇಬಲ್ ಕ್ರಿಯೇಷನ್ಗೆ ಸಿಂಟ್ಯಾಕ್ಸು, ಅದೇ ರೀತಿ ಆಲ್ಟರ್ಗೆ ಆಲ್ಟರ್ ಟೇಬಲ್, ಟೇಬಲ್ ನೇಮ್. ನೆಕ್ಸ್ಟ್ ಆ್ಯಡ್ ಅಂತ ಒಂದು ಕೀವರ್ಡ್ ಇರಬೇಕು, ಅದ್ರ ಪಕ್ಕ ಕಾಲಮ್ ನೇಮು, ಡೇಟಾ ಟೈಪ್, ಡಿಕ್ಲರೇಷನ್, ವೇರಿಯಬಲ್ ಡಿಕ್ಲರೇಷನ್ ಮಾಡಿದಾಗೆ ಮಾಡ್ತೀರ. ನೆಕ್ಸ್ಟ್ ಇಲ್ಲಿ ಒರಾಕಲ್ಗೆ ಬಂದರೆ ಅದು ಯಾವ ರೀತಿ ಆಲ್ರೆಡಿ ಲಾಸ್ಟ್ ವಿಡಿಯೋದಲ್ಲಿ ಒಂದು ಟೇಬಲ್ ಕ್ರಿಯೇಟ್ ಮಾಡಿದ್ದೆ ಕಸ್ಟಮರ್ಸ್ ಅಂತ. ಈ ಟೇಬಲ್ ಇದೆ, ಈ ಟೇಬಲ್ನಲ್ಲಿ ಐ ಡಿ, ನೇಮ್ ಆ್ಯಂಡ್ ಸ್ಯಾಲ್ರಿ, ಈ ತ್ರೀ ಕಾಲಮ್ಸ್ ಇದೆ. ಈ ಕಾಲಮಲ್ಲಿ ನಾನೇನಾದರೂ ಚೇಂಜಸ್ ಮಾಡಬೇಕು ಅಂತಂದರೆ ಅಥವಾ ನ್ಯೂ ಕಾಲಮ್, ಟೇಬಲ್ ಕ್ರಿಯೇಟ್ ಆದಮೇಲೆ ನ್ಯೂ ಕಾಲಮ್ ಆ್ಯಡ್ ಮಾಡೋಕ್ಕಾಗಲ್ಲ. ನೀವು ಫಸ್ಟೇ ಅದನ್ನು ಪ್ಲ್ಯಾನ್ ಮಾಡಿಕೊಂಡು ಇಷ್ಟು ನನ್ನ ಡೇಟಾಬೇಸಲ್ಲಿ ಕಾಲಮ್ಸ್ ಇರಬೇಕು, ಡೇಟಾಬೇಸ್ ಟೇಬಲಲ್ಲಿ ಅಂತ ಡಿಸೈಡ್ ಮಾಡಿಕೊಂಡಿರಬೇಕು. ಇಫ್ ಇನ್ ಎ ಕೇಸ್ ನೀವು ಯಾವ್ದಾದ್ರೂ ಕಾಲಮ್ಮು ಹಾಕ್ಕೊಂಡಿಲ್ಲ ಅಂತಂದರೆ ಅಥವಾ ಆ ಕಾಲಮ್ಗೆ ಏನು ನೀವು ಡೇಟಾ ಟೈಪ್ ಅದೆಲ್ಲ ಮೆನ್ಷನ್ ಮಾಡಿದ್ರಿ ಅದು ಪ್ರಾಪರಾಗಿ ಸ್ಪೆಸಿಫೈ ಆಗಿಲ್ಲ ಅಂದರೆ ಅಂಥ ಕೇಸಸ್ಸಲ್ಲಿ ನೀವು ಆಲ್ಟರ್ ಟೇಬಲ್ ಕಮ್ಯಾಂಡ್ ಹೆಲ್ಪ್ ತಗೋಬೋದು. ನೋಡಿ, ಒಂದು ಕಮ್ಯಾಂಡ್ ಕೊಡ್ತೀನಿ, ಡಿ ಎಸ್ ಸಿ ಸ್ಪೇಸ್ ಕಸ್ಟಮರ್ಸ್ ಅಂತ. ಲಾಸ್ಟ್ ವಿಡಿಯೋದಲ್ಲೂ ಈ ಕಮ್ಯಾಂಡ್ ಯೂಸ್ ಮಾಡಿದ್ದೆ. ಇದನ್ನು ರನ್ ಮಾಡಿದ್ರೆ ನಮಗೆ ಈ ರೀತಿ ಡೇಟಾ ಸ್ಟ್ರಕ್ಚರ್ ಸಿಗುತ್ತೆ. ಅಲ್ಲಿ ಕಾಲಮ್ ನೇಮ್, ಡೇಟಾ ಟೈಪ್, ಕಂಪ್ಲೀಟ್ ಡೀಟೈಲ್ ನಿಮ್ಮ ಟೇಬಲ್ ಬಗ್ಗೆ ಡೇಟಾ ಸ್ಟ್ರಕ್ಚರ್ ಸಿಗುತ್ತೆ. ಕಸ್ಟಮರು, ಟೇಬಲ್ ನೇಮು, ಕಾಲಮ್ ಇದೆ. ಇಲ್ಲಿ ನೋಡ್ಕೋಬೋದು ಎಷ್ಟು ಲೆಂತ್ ಸ್ಪೆಸಿಫೈ ಮಾಡಿದ್ವಿ, ನಲ್ ಲೆಬಲ್ ಕನ್ಸ್ಟ್ರೆಂಟ್ ಹಾಕಿದ್ವಾ, ಪ್ರೈಮರಿ ಕೀ ಹಾಕಿದ್ವಾ, ಒಂದು ಪ್ರೈಮರಿ ಕೀ ಹಾಕಿದ್ವಿ,
ಅದು ಇಲ್ಲಿದೆ ಯಾವುದಕ್ಕೆ ಐಡಿ ಕಾಲಂಗೆ ಅದನ್ನ ನೋಡ್ಕೊಂಡು ನೀವು ಇಲ್ಲಿ ಆಲ್ಟರೇಷನ್ ಮಾಡ್ಕೊಬಹುದು ಸಿಂಟ್ಯಾಕ್ಸ್ ಏನಿದೆ ಆಲ್ಟರ್ ಟೇಬಲ್ ಟೇಬಲ್ ನೇಮ್ ಟೇಬಲ್ ನೇಮ್ ಪ್ಲೇಸ್ ಅಲ್ಲಿ ಈಗ ನಾನು ನನ್ನ ಟೇಬಲ್ ಕಸ್ಟಮರ್ಸ್ ಅದನ್ನ ಹಾಕ್ತೀನಿ ಇನ್ನೊಂದು ಟೇಬಲ್ ಅಡ್ರೆಸ್ ಅಂತ ಆಡ್ ಮಾಡ್ತೀನಿ alter table table name ನನ್ನ ಹತ್ರ ಆಲ್ರೆಡಿ ಇರೋದು ಕಸ್ಟಮರ್ಸ್ ಆಡ್ ನ್ಯೂ ಕಾಲಂ ನೇಮ್ ಹಾಕೋಬೇಕು ಇತ್ರ ನೋಡಿ ಇಲ್ಲಿ ಇರದ ಮೂರು ಕಾಲಂ ಐಡಿ ನೇಮ್ ಅಂಡ್ ಸ್ಯಾಲರಿ ಅಂತ ನಾನು ಈಗ ಅಡ್ರೆಸ್ ಅಂತ ಎಕ್ಸ್ಟ್ರಾ ಕಾಲಂ ಹಾಕೋತೀನಿ ಅಡ್ರೆಸ್ ಕ್ಯಾರಲ್ಲಿ ಇರಲಿ ಸೈಜ್ ಸ್ಪೆಸಿಫೈ ಮಾಡಿದ್ದೀನಿ ಈಗ ಇದು ರನ್ ಮಾಡಿದ್ರೆ ಟೇಬಲ್ ಆಲ್ಟರ್ಡ್ ಅಂತ ಮೆಸೇಜ್ ಇದೆ ನೋಡಿ ಟೇಬಲ್ ಆಲ್ಟರೇಷನ್ ಆಗಿದೆ ಈಗ ಟೇಬಲ್ ಪ್ರಾಪರ್ ಆಲ್ಟರೇಷನ್ ಆಗಿದೆಯಾ ಚೆಕ್ ಮಾಡ್ಕೋಬೇಕು ನಾನು ಅಗೇನ್ ಡಿಎಂಎಲ್ ಕಮಾಂಡ್ ಸೆಲೆಕ್ಟ್ ಸ್ಟಾರ್ ಫ್ರಮ್ ಕಸ್ಟಮರ್ಸ್ ರನ್ ಮಾಡ್ತೀನಿ ನೋಡಿ ಇಲ್ಲಿ ಐಡಿ ನೇಮ್ ಸ್ಯಾಲ್ರಿ ಜೊತೆ ಎಕ್ಸ್ಟ್ರಾ ಕಾಲಂ ಅಡ್ರೆಸ್ ಆ್ಯಡ್ ಆಗಿದೆ ನಾನೀಗ ಕಸ್ಟಮರ್ ಅಡ್ರೆಸ್ಸು ಆ್ಯಡ್ ಮಾಡ್ಬೋದು ನಾನು ಡೇಟಾ ಏನು ಇನ್ಸರ್ಟ್ ಮಾಡಿಲ್ಲ ಅದಕ್ಕೆ ಬ್ಲ್ಯಾಂಕ್ ಇದೆ ಈಗ ನಾನು ಇನ್ಸರ್ಟ್ ಕಮಾಂಡ್ ಟೈಪ್ ಮಾಡಿಕೊಂಡು ಅದಕ್ಕೆ ಡೇಟಾ ಅಡ್ರೆಸ್ ಕಾಲಮಲ್ಲಿ ಇನ್ಸರ್ಟ್ ಮಾಡ್ಕೋಬೋದು ಇಟ್ಸ್ ಮೈ ಆಪ್ಷನ್ ಅವಶ್ಯಕತೆ ಇದ್ದರೆ ಕಸ್ಟಮರ್ಸ್ದು ಯಾವಾಗಲೂ ನಾನು ಹಿಂದೆ ವಿಡಿಯೋದಲ್ಲೆಲ್ಲ ಇಷ್ಟಕ್ಕೆ ಮಾತ್ರ ಡೇಟಾ ಹಾಕಿದ್ದೆ ಈಗ ನಾನು ಸೇಮ್ ಅದೇ ನಾನು ಚೇಂಜಸ್ ಮಾಡ್ತಾ ಇದ್ದೀನಿ ಹಿಸ್ಟ್ರಿ ಸೆಕ್ಷನಲ್ಲಿ ಇರುತ್ತೆ ಇದು ಅಡ್ರೆಸ್ ಯಾರಿಗೆ ಆಸ್ತಾ ಆಸ್ಥಾನ ಐಶ್ವರ್ಯ ಅಂತ ತಗೊಂಡಿದ್ದೆ ಲಾಸ್ಟ್ ವಿಡಿಯೋದಲ್ಲಿ ಸೊ ಅದಕ್ಕೆ ನಾನು ನ್ಯೂ ರೆಕಾರ್ಡೇ ಹಾಕೊಳ್ತೀನಿ ಅಡ್ರೆಸ್ ಯಾಮಿನಿ ಐಡಿ ನಂಬರ್ 117 5000 ನೋಡಿ ಅಡ್ರೆಸ್ ಎಕ್ಸ್ಟ್ರಾ ಕಾಲಮ್ ಹಾಕಿ ನಾನು ಆಲ್ಟರ್ ಮಾಡಿದ್ದೀನಿ ಟೇಬಲ್ ಸ್ಟ್ರಕ್ಚರ್ ಚೇಂಜ್ ಆಗಿದೆ ಈಗ ರೆಕಾರ್ಡ್ ಇನ್ಸರ್ಟ್ ಮಾಡಿ ತೋರಿಸ್ತೀನಿ ಒನ್ ರೋಸ್ ಇನ್ಸರ್ಟೆಡ್ ಅಂತ ಬಂದಿದೆ ಚೆಕ್ ಮಾಡೋಣ ಸೆಲೆಕ್ಟ್ ಸ್ಟಾರ್ ಫ್ರಮ್ ಕಸ್ಟಮರ್ಸ್ ನೋಡಿ ಇಲ್ಲಿ ಯಾಮಿನಿ ಅಂತ ನ್ಯೂ ರೆಕಾರ್ಡ್ಗೆ ಪಾವಗಡ ಅಂತ ಅಡ್ರೆಸ್ ಬಂದಿದೆ ಈಗ ನಾನು ಯಾವ್ದಾದ್ರು ಎಕ್ಸಿಸ್ಟಿಂಗ್ ತಗೊಳ್ತೀನಿ ವರ್ಷಿಣಿ ವರ್ಷಿಣಿ ಎಕ್ಸಿಸ್ಟಿಂಗ್ ರೆಕಾರ್ಡು ಇಲ್ಲಿ ಸಪೋಸ್ ನಾನು ಅಡ್ರೆಸ್ಸು ಇವ್ರದ್ದೆಲ್ಲ ಎಂಟ್ರಿ ಮಾಡಿಲ್ಲ
ಈಗ ನಾನು ಆಲ್ಟರ್ ಟೇಬಲ್ ಕಮಾಂಡ್ ಇಂದ ಎಂಟ್ರಿ ಮಾಡ್ಕೋಬಹುದು ದಟ್ ಇಸ್ ದಿ ಯೂಸ್ ಆಫ್ ಆಲ್ಟರ್ ಟೇಬಲ್ ಕಮಾಂಡ್ ಕನ್ಸ್ಟ್ರೈಂಟ್ ವೈಲೇಷನ್ ಬರ್ತಿದೆ ಸೊ ನ್ಯೂ ರೆಕಾರ್ಡ್ ಮಾಡಿದ್ದೀನಿ ಫಾರ್ ದಿ ಸೇಮ್ ನೇಮ್ ಸೊ ದಿಸ್ ಈಸ್ ಆಲ್ಟರ್ ಟೇಬಲ್ ಕಮ್ಯಾಂಡ್ ನೀವು ನ್ಯೂ ಕಾಲಮ್ ಆ್ಯಡಿಂಗ್ ಅಷ್ಟೇ ಅಲ್ಲ ಡ್ರಾಪಿಂಗು ಮಾಡ್ಕೋಬಹುದು ಆಲ್ಟರ್ ಟೇಬಲ್ ಟೇಬಲ್ ನೇಮ್ ಡ್ರಾಪ್ ದಟ್ ಕಾಲಮ್ ನೇಮ್ ನಂಗೆ ಆ ಕಾಲಮ್ ನೇಮ್ ಬೇಡ ನಾನು ಡ್ರಾಪ್ ಮಾಡಬೇಕು ಅಂದರೆ ಯು ಕ್ಯಾನ್ ಡೂ ದಟ್ ಆಲ್ಸೋ ಆ್ಯಡ್ ಅಂತ ಇದೆಯಲ್ಲ ಆ ಪ್ಲೇಸಲ್ಲಿ ಡ್ರಾಪ್ ಅಂತ ಕೊಡ್ತೀನಿ ನೋಡಿ ಈಗ ಡ್ರಾಪ್ಗೆ ಸಿಂಟ್ಯಾಕ್ಸು ಆಲ್ಟರ್ ಟೇಬಲ್ ಟೇಬಲ್ ನೇಮ್ ಡ್ರಾಪ್ ಕಾಲಮ್ ಕಾಲಮ್ ನೇಮ್ ಕಾಲಮ್ ಅನ್ನ ಕೀವರ್ಡ್ ಇರಬೇಕು ಕಾಲಮ್ ಯಾವ ಕಾಲಮ್ ಡ್ರಾಪ್ ಮಾಡ್ತೀನಿ ನನಗೀಗ ಅಡ್ರೆಸ್ ಅನ್ನ ಆ್ಯಡ್ ಮಾಡಿರೋ ಕಾಲಮ್ ಬೇಡ ಅಥವಾ ನಾನು ಇನ್ ಬಿಟ್ವೀನ್ ಯಾವ್ದಾದ್ರು ಸ್ಯಾಲ್ರಿ ಆ ರೀತಿನೂ ಡ್ರಾಪ್ ಮಾಡ್ಕೋಬಹುದು ಡ್ರಾಪ್ ಆಗಿದೆ ಪರ್ಟಿಕ್ಯುಲರ್ ಕಾಲಮ್ ನೋಡಿ ಈಗ ಅಗೇನ್ ಐ ಡಿ ನೇಮ್ ಸ್ಯಾಲ್ರಿ ಮೂರೇ ಉಳ್ಕೊಂಡಿದೆ ದಿಸ್ ಈಸ್ ಆಲ್ಟರ್ ಟೇಬಲ್ ಕಮ್ಯಾಂಡ್ ಯು ಕ್ಯಾನ್ ಡ್ರಾಪ್ ಈಗ ನಾಟ್ ನಲ್ ಅಂತ ಹಾಕೊಂಡಿದ್ದೀನಿ ಮತ್ತೆ ಪ್ರೈಮರಿ ಕೀ ಹಾಕಿದ್ದೀನಿ ಅದನ್ನು ಬೇಕಾದ್ರೆ ಡ್ರಾಪ್ ಮಾಡ್ಕೋಬಹುದು ಅದಕ್ಕೆ ಸಿಂಟ್ಯಾಕ್ಸ್ ಆಲ್ಟರ್ ಟೇಬಲ್ ಟೇಬಲ್ ನೇಮ್ ಮಾಡಿಫೈ ಅಂತ ಇದೆ ನೋಡಿ ಮಾಡಿಫೈ ಕಾಲಮ್ ಕಾಲಮ್ ನೇಮ್ ಡೇಟಾ ಟೈಪ್ ಈ ರೀತಿ ಸುಮಾರು ವೇರಿಯೇಷನ್ಸ್ ಇದೆ ಆಲ್ಟರ್ ಟೇಬಲ್ ನೆಕ್ಸ್ಟು ವಿ ವಿಲ್ ಮೂವ್ ಆನ್ ಟು ಲಾಸ್ಟ್ DDL ಕಮ್ಯಾಂಡ್ ದಟ್ ಈಸ್ ಡ್ರಾಪ್ ಡ್ರಾಪ್ ಕಮ್ಯಾಂಡ್ ಇದು ಡಿಲೀಟ್ ತರನೇ ವರ್ಕ್ ಆಗುತ್ತೆ ಬಟ್ ಡಿಲೀಟ್ ಕಮ್ಯಾಂಡ್ ಏನ್ ಮಾಡುತ್ತೆ ಆ ಪರ್ಟಿಕ್ಯುಲರ್ ರೋಸ್ ಇರುತ್ತಲ್ಲ ನಿಮ್ದು DBMS ಪೇಪರ್ ಅಲ್ಲಿ ರೋಸ್ ಅನ್ನೋ ವರ್ಡ್ ಯೂಸ್ ಮಾಡಿದ್ದೀರಾ ರೋ ಅಥವಾ ರೆಕಾರ್ಡ್ ಅಂತಂದ್ರೆ ಇದು ಒಂದು 111 ವರ್ಣ 20,000 ಒನ್ ರೆಕಾರ್ಡ್ ಸೆಕೆಂಡ್ ರೆಕಾರ್ಡ್ ಯಾವುದು ಇದು ಥರ್ಡ್ ರೆಕಾರ್ಡ್ ಇದು ಫೋರ್ತ್ ರೆಕಾರ್ಡ್ ಫಿಫ್ತ್ ರೆಕಾರ್ಡ್ ಸಿಕ್ಸ್ತ್ ರೆಕಾರ್ಡ್ ಈಚ್ ರೋ ಇಸ್ ಕಾಲ್ಡ್ ಆಸ್ ರೆಕಾರ್ಡ್ ನಿಮ್ಮ ರಿಸಲ್ಟ್ನು ಇದೇ ರೀತಿ ಡೇಟಾಬೇಸಲ್ಲಿ ಸ್ಟೋರ್ ಆಗುತ್ತೆ ಈಚ್ ರೋನಲ್ಲಿ ನಿಮ್ಮದು ಕಂಪ್ಲೀಟ್ ಡೀಟೇಲ್ಸ್ ನಿಮ್ಮದು ರಿಲೇಟೆಡ್ ಏನಿದೆ ಆ ಡೀಟೇಲ್ಸ್ ಮಾತ್ರ ಒಂದು ಪರ್ಟಿಕ್ಯುಲರ್ ರೋನಲ್ಲಿ ಸ್ಟೋರ್ ಆಗಿರುತ್ತೆ ಈ ಪರ್ಟಿಕ್ಯುಲರ್ ರೆಕಾರ್ಡ್ಗೇನೆ ನೀವಿಲ್ಲಿ ರಿಜಿಸ್ಟರ್ ನಂಬರ್ ಎಂಟ್ರಿ ಮಾಡಿದಾಗ ಅದು ಸರ್ವರಲ್ಲಿ ಡೇಟಾಬೇಸಲ್ಲಿ ಟೇಬಲಲ್ಲಿ ನಿಮ್ದು ಯಾವುದೋ ಒಂದು ರೋ ಇರುತ್ತಲ್ಲ
ನಿಮಗೆ ಅಲೋಕೇಟ್ ಆಗಿರೋದು ಅದನ್ನ ಆಕ್ಸೆಸ್ ಮಾಡುತ್ತೆ ವಿತ್ ದಿ ಹೆಲ್ಪ್ ಆಫ್ ಇಂಟರ್ನೆಟ್ ಈಗ ಡ್ರಾಪ್ ಮಾಡ್ಕೊಳ್ಳೋಣ ಡ್ರಾಪ್ ಮಾಡಿದ್ರೆ ಟೇಬಲ್ ಅಲಾಂಗ್ ವಿತ್ ದಿಸ್ ಡೇಟಾ ಸ್ಟ್ರಕ್ಚರ್ಸ್ ಕಂಪ್ಲೀಟ್ ಡ್ರಾಪ್ ಆಗುತ್ತೆ ಬಿಫೋರ್ ದಟ್ ಐ ವಿಲ್ ಮೂವ್ ಆನ್ ಟು TCL commands. TCL ಗೆ ಸ್ಟಡಿ ಟು ನೈಟ್ ಅಂತ ಒಂದು ವೆಬ್ಸೈಟ್ ಇದೆ ಇದರಲ್ಲಿ TCL commands ಚೆನ್ನಾಗಿ ಕೊಟ್ಟಿದ್ದಾರೆ ದೀಸ್ ಆರ್ ದಿ ತ್ರೀ TCL commands. ಕಮಿಟ್ roll back and save point SQL commands idu in detail insert delete alter ella ittala aa riti complicated agilla just a one word idiyala aa one word ene command neevu type maadbekadru aa one word maatra type maartira commit roll back and save point these are the three TCL andre transaction control language commands these are used to manage transactions in the database yav riti transactions nodana commit command first one commit command is used to permanently save any transaction into the database nan illi type martira commands create table command kott takshana save agirutte alli ಪರ್ಮನೆಂಟ್ ಆಗಿ ಸೇವ್ ಆಗಬೇಕು ಹಾರ್ಡ್ ಡಿಸ್ಕ್ ಸರ್ವರ್ ಅಲ್ಲಿ ಪರ್ಮನೆಂಟ್ ಆಗಿ ಸೇವ್ ಆಗಬೇಕು ಅಂದ್ರೆ ವಿ ಮೇಕ್ ಯೂಸ್ ಆಫ್ ಕಮಿಟ್ ಕಮಾಂಡ್ ಇಟ್ ಈಸ್ ಯೂಸ್ಡ್ ಟು ಪರ್ಮನೆಂಟ್ಲಿ ಸೇವ್ ಎನಿ ಟ್ರಾನ್ಸಾಕ್ಷನ್ ಇನ್ ಟು ದಿ ಡೇಟಾಬೇಸ್ ವೆನ್ ವಿ ಯೂಸ್ ಎನಿ ಡಿಎಂಎಲ್ ಕಮಾಂಡ್ಸ್ ಲೈಕ್ ಇನ್ಸರ್ಟ್ ಅಪ್ಡೇಟ್ ಆರ್ ಡಿಲೀಟ್ ದಿ ಚೇಂಜಸ್ ಮೇಡ್ ಬೈ ದೀಸ್ ಕಮಾಂಡ್ಸ್ ಆರ್ ನಾಟ್ ಪರ್ಮನೆಂಟ್ ಅಂಟಿಲ್ ದಿ ಕರೆಂಟ್ ಸೆಷನ್ ಈಸ್ ಕ್ಲೋಸ್ಡ್ ಕರೆಂಟ್ ಸೆಷನ್ ಕ್ಲೋಸ್ ಆಗೋ ತನಕ ಅಂದರೆ ಕಂಪ್ಲೀಟ್ ನಾವು ಡಿ ಬಿ ಎಮ್ ಎಸ್ ಸಾಫ್ಟ್ವೇರ್ ಇಂದ ಕ್ವಿಟ್ ಆಗೋ ತನಕ ಪರ್ಮನೆಂಟಾಗಿ ಸೇವ್ ಆಗಿರಲ್ಲ ಆ ರೀತಿ ಚೇಂಜಸ್ ಮಾಡಬೇಕು ಪರ್ಮನೆಂಟ್ ಸೇವಿಂಗ್ಸ್ ಮಾಡಬೇಕು ಅಂದರೆ ಕಮಿಟ್ ಇಸ್ ದಿ ಕಮಾಂಡ್ ಸಿಂಟ್ಯಾಕ್ಸ್ ಕಮಿಟ್ ಅನ್ನೋ ವರ್ಡ್ ಅಷ್ಟೇ ಇದಕ್ಕೆ ಒಂದು ಟೇಬಲ್ ಇದೆ ಆ ಟೇಬಲ್ನ ನಾವಿಲ್ಲಿ ಕ್ರಿಯೇಟ್ ಮಾಡಿಕೊಂಡು ಎಕ್ಸಾಂಪಲ್ಸ್ ತೋರಿಸ್ತಾ ಹೋಗ್ತೀನಿ ಇಲ್ಲಿ ಎಕ್ಸಾಂಪಲ್ಲು ಇದೆ ಐ ಡಿ ಮತ್ತು ನೇಮ್ ಕ್ಲಾಸ್ ಅನ್ನು ಟೇಬಲಲ್ಲಿ ಐ ಡಿ ಮತ್ತು ನೇಮ್ ಅನ್ನು ಟೂ ಕಾಲಮ್ಸ್ ಇದೆ ಐ ಡಿನಲ್ಲಿ 1 2 4 ನೇಮು ಅಬಿ ಆ್ಯಡಮ್ ಆಲೆಕ್ಸ್ ಇಷ್ಟು ಡೇಟಾ ಇದೆ ಈ ಸಿಂಪಲ್ ಟೇಬಲಲ್ಲಿ ಇಲ್ಲಿ ಟ್ರಾನ್ಸಾಕ್ಷನ್ಸು ಇದೆ ಈ ಟೇಬಲ್ಗೆ ಇನ್ನೊಂದು ನ್ಯೂ ರೆಕಾರ್ಡು ಆ್ಯಡ್ ಮಾಡ್ತಾರೆ ಬೈ ಮೇಕಿಂಗ್ ಯೂಸ್ ಆಫ್ ದಿಸ್ ಇನ್ಸರ್ಟ್ ಇನ್ ಟು ಕ್ಲಾಸ್ ಟೇಬಲ್ ನೇಮ್ ವ್ಯಾಲ್ಯೂಸ್ 5 ಫೋರ್ತ್ ರೆಕಾರ್ಡ್ ಇದೆ ಫಿಫ್ತ್ ರೆಕಾರ್ಡು ರಾಹುಲ್ ಅನ್ನೋ ರೆಕಾರ್ಡ್ ಆ್ಯಡ್ ಆಗುತ್ತೆ ಅದಾದಮೇಲೆ ಕಮಿಟ್ ಅನ್ನೋ ಒಂದೇ ವರ್ಡು ನೀವು ಹಾಕಬೇಕು ಸೊ ಫಿಫ್ತ್ ರೆಕಾರ್ಡು ಆ್ಯಡ್ ಆಯಿತು ಫಿಫ್ತ್ ರೆಕಾರ್ಡು ಆ್ಯಡ್ ಆಯಿತು ಅಪ್ಡೇಟ್ ಯಾವುದನ್ನು ಅಪ್ಡೇಟ್ ಮಾಡ್ತೀರಾ ಈಗ ಫಿಫ್ತ್ ಐ ಡಿ ನಂಬರ್ 5 ರಾಹುಲ್ ಅಂತ ಇದೆ ನಾನು ಅದನ್ನು ಅಭಿಜಿತ್ ಅಂತ ಮಾಡ್ತೀನಿ ಓಕೆ ಸೇವ್ ಪಾಯಿಂಟ್ ಇದು ಎ ಅನ್ನೋದು ನೀವು ಏನಾದರೂ ಇಲ್ಲೊಂದು ಕ್ಯಾರೆಕ್ಟರ್ ಕೊಡ್ಬೋದು ಎ ಅಂತಲೇ ಕೊಡಬೇಕಂತೇನಿಲ್ಲ ಬಟ್ ಇಟ್ಸ್ ಎ ಸ್ಟ್ಯಾಂಡರ್ಡ್ ಮೆಥಡಾಲಜಿ ಅಷ್ಟೇ ಇನ್ಸರ್ಟ್ ಇನ್ ಟು ಕ್ಲಾಸ್ ವ್ಯಾಲ್ಯೂಸ್ ಇದು ಇನ್ನೊಂದು ರೆಕಾರ್ಡು ಸಿಕ್ಸ್ತ್ ಐ ಡಿ ನಂಬರ್ಗೆ ಕ್ರಿಸ್ ಅಂತ ಎಂಟ್ರಿ ಆಗ್ತಿದೆ ಸೇವ್ ಪಾಯಿಂಟ್ ಬಿ insert into class values bravo save point c select star from class anta kotre ee riti agide nodi by mistake illond command ide by mistake nan rahul anta kottirbodu for id number 5 but amel changes maadbeku nanu adike update command use maadidini permanent save maadbitte commit anta kottu ಪರ್ಮನೆಂಟ್ ಸೇವ್ ಆದಾಗ ಐ ಡಿ ನಂಬರ್ 5 ರಾಹುಲ್ಲೇ ಇರುತ್ತೆ ನಾನು ಅಪ್ಡೇಟ್ ಮಾಡೋಕ್ಕೆ ಹೋದರೂ ಚೇಂಜಸ್ ಆಗಲ್ಲ ಅಂಥ ಕೇಸಸ್ಸಲ್ಲಿ ಅಪ್ಡೇಟ್ ಮಾಡಿ ಸೇವ್ ಪಾಯಿಂಟ್ ಎ ಅಂತ ನೀವೇನಾದರೂ ಕೊಟ್ಟರೆ ಅದರಲ್ಲಿ ಸೇವ್ ಆಗುತ್ತೆ
So this is the result. Rahul ID number 5 ke observe maadabodu Abhijit anta ide. Roll back command save point matte commit to ill nodidre neevu onde transaction alli roll back roll back name ide previous state ge hogo antaddu anta illi definition ide nodi roll back command to roll back the state of data to the save point A ಯಾವ್ದಾದ್ರೂ ಒಂದು ಪರ್ಟಿಕ್ಯುಲರ್ ಒಂದು ಸ್ಟೇಟ್ ಡೇಟಾಬೇಸ್ ಸ್ಟೇಟ್ಗೆ ಹೋಗಬೇಕು ಅಂದರೆ ವಿ ಮೇಕ್ ಯೂಸ್ ಆಫ್ ಟಿ ಸಿ ಎಲ್ ರೋಲ್ ಬ್ಯಾಕ್ ಕಮ್ಯಾಂಡ್. ಇಲ್ಲಿ ಟೇಬಲ್ ನೋಡಿ, ಅಭಿ, ಆ್ಯಡಮ್, ಅಲೆಕ್ಸ್, ಅಭಿಜಿತ್, ಕ್ರಿಸ್ ಅಂತ ಇದೆ. ನಾನು ಯಾವುದಕ್ಕೆ ಚೇಂಜಸ್ ಮಾಡಿದ್ದು, ರಾಹುಲ್ ಅಂತ ಇದ್ದು ತೆಗೆದು ಅಪ್ಡೇಟ್ ಮಾಡಿದ್ದು ಅಭಿಜಿತ್ ಅಂತ ಫಾರ್ ಐ ಡಿ ನಂಬರ್ 5 ಆ ಸ್ಟೇಟ್ಗೆ ಹೋಗಬೇಕು. ಅದಕ್ಕೆ ಏನಿತ್ತು ಇಲ್ಲಿ ಸೇವ್ ಪಾಯಿಂಟ್ ಮಾಡಿದಾಗ ಎ ಅಂತ ಸ್ಟೋರ್ ಮಾಡಿದ್ದೆ. ಸೊ ಆ ಸ್ಟೇಟ್ಗೆ ಹೋಗಬೇಕು ಅಂದರೆ ರೋಲ್ ಬ್ಯಾಕ್ ಟು ಎ, ಅದಕ್ಕೆ ನಾವಾಗಲೇ ಎ ಬಿ ಸಿ ಅಂತೆಲ್ಲ ಕೊಟ್ಟಿದ್ದು. ಆ ಸ್ಟೇಟ್ಗೆ ಹೋಗಿ ಆಗ ನಾನು ಸೆಲೆಕ್ಟ್ ಸ್ಟಾರ್ ಫ್ರಮ್ ಕ್ಲಾಸ್ ಅಂತ ಕೊಟ್ಟಾಗ ಆಗ ಇನ್ನೂ ನಾನಿಲ್ಲಿ ಆ್ಯಡ್ ಮಾಡಿರಲಿಲ್ಲ ನೋಡಿ, ಇಲ್ಲಿವರೆಗೆ ಮಾತ್ರ ನೋಡ್ಕೊಳ್ಳಿ. ಇನ್ನೂ ಇದು ಕ್ರಿಸ್ ಮತ್ತು ಬ್ರೇವೋ ಈ ಎರಡೂ ಸ್ಟೂಡೆಂಟ್ ರೆಕಾರ್ಡ್ ಆ್ಯಡ್ ಆಗಿರಲಿಲ್ಲ. ರಾಹುಲ್ ಅಂತ ಆ್ಯಡ್ ಮಾಡಿ ಅದನ್ನು ಜಸ್ಟ್ ಅಪ್ಡೇಟ್ ಮಾಡಿ ಅಭಿಜಿತ್ ಅಂತ ಕೊಟ್ಟಿದ್ದೆ, ಅಷ್ಟು ಮಾತ್ರ. ಆಮೇಲೆ ಇನ್ಸರ್ಟ್ ಮಾಡಿದ ಕ್ರಿಸ್ ಬ್ರೇವೋ ಅನ್ನೋದು ಬಂದಿತ್ತು. ನಾನು ಯಾವಾಗ ರೋಲ್ ಬ್ಯಾಕ್ ಹಾಕ್ತೀನಿ, ರೋಲ್ ಬ್ಯಾಕ್ ಕಮ್ಯಾಂಡ್ ಕೊಡ್ತೀನಿ ಟು ಸೇವ್ ಪಾಯಿಂಟ್ ಎ ಅಂತ ನೋಡಿ. ಇಲ್ಲಿ ಡಿಫ್ರೆನ್ಸ್ ನೋಡಿ, ಈ ಟೇಬಲ್ಗೆ ಮತ್ತು ಈ ಟೇಬಲ್ಗೆ ಏನಿದೆ, ಎಲ್ಲಿಗೆ ರೋಲ್ ಬ್ಯಾಕ್ ಆಗಿ ಯಾವ ಸ್ಟೇಟಲ್ಲಿದೆ ಅಪ್ಡೇಟ್ ಮಾಡಿದ್ನಲ್ಲ ಅಭಿಜಿತ್ ಅಂತ, ಇನ್ನೂ ಇನ್ಸರ್ಟ್ ಮಾಡಿರಲಿಲ್ಲ ಬೇರೆ ರೆಕಾರ್ಡ್ಸು. ಅದಕ್ಕೆ ಈ ರೋಲ್ ಬ್ಯಾಕ್ ಸ್ಟೇಟಲ್ಲಿ ಆ ಹೊಸ ರೆಕಾರ್ಡ್ಸ್ ಹಾಕಿದ್ದು ಬಂದಿಲ್ಲ, ಇದು ಮಾತ್ರ ಬಂದಿದೆ. ದೀಸ್ ಟು ಆರ್ ರೋಲ್ ಬ್ಯಾಕ್ ಆ್ಯಂಡ್ ಕಮಿಟ್ ಸೇವ್ ಪಾಯಿಂಟ್ ಆ್ಯಂಡ್ ರೋಲ್ ಬ್ಯಾಕ್ ಕಮ್ಯಾಂಡ್ಸ್ ಆಫ್ ಟಿ ಸಿ ಎಲ್. ಇದು ಸ್ಟಡಿ ಟು ನೈಟ್ ಡಾಟ್ ಕಾಮಲ್ಲಿ ಈ ಮೂರು ಕಮ್ಯಾಂಡು ನಿಮಗೆ ಸಿಗುತ್ತೆ. ಸೊ ಕಂಪ್ಲೀಟ್ ಆಯಿತು. ಈಗ ಡಿ ಡಿ ಎಲ್, DML ಮತ್ತು TCL. DDL ಅಲ್ಲಿ ಕ್ರಿಯೇಟ್ ಕಮ್ಯಾಂಡ್, ಆಲ್ಟರ್ ಕಮ್ಯಾಂಡ್ ಮತ್ತು ಡ್ರಾಪ್ ಕಮ್ಯಾಂಡ್. DML ನಲ್ಲಿ ಸೆಲೆಕ್ಟ್ ಕಮ್ಯಾಂಡ್, ಇನ್ಸರ್ಟ್ ಕಮ್ಯಾಂಡ್, ಡಿಲೀಟ್ ಕಮ್ಯಾಂಡ್, ಅಪ್ಡೇಟ್ ಕಮ್ಯಾಂಡ್. ನೆಕ್ಸ್ಟು TCL ನಲ್ಲಿ ಕಮಿಟ್ ಕಮ್ಯಾಂಡ್, ರೋಲ್ ಬ್ಯಾಕ್ ಕಮ್ಯಾಂಡ್ ಆ್ಯಂಡ್ ಸೇವ್ ಪಾಯಿಂಟ್ ಕಮ್ಯಾಂಡ್. ಈಗ ಡ್ರಾಪ್ ಮಾಡ್ತೀನಿ ನೋಡಿ, ಇದಿಷ್ಟು ಟೇಬಲ್ಲು, ಡ್ರಾಪ್ ಕಮ್ಯಾಂಡಿಗೆ ಬರೋಣ. ಡ್ರಾಪ್ ಕಮ್ಯಾಂಡ್ ಅಂತ ಆಗಲೇ ಡಿ ಡಿ ಎಲ್ ಅಲ್ಲಿ ನೆಕ್ಸ್ಟ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ. ಡ್ರಾಪ್ table customers. ಟೇಬಲ್ ಡ್ರಾಪ್ಡ್ ಅಂತ ಮೆಸೇಜ್ ಬರುತ್ತೆ. ಟೇಬಲ್ ಕಂಪ್ಲೀಟಾಗಿ ಡ್ರಾಪ್ ಆಗಿದೆ. ಈಗ ನಾನು ಡೇಟಾ ಸ್ಟ್ರಕ್ಚರ್ ಅದೆಲ್ಲ ನೋಡಬೇಕು ಅಂತ ಟ್ರೈ ಮಾಡ್ತೀನಿ ಫಾರ್ ದಿ ಕಸ್ಟಮರ್ಸ್ ಟೇಬಲ್ by giving DESC command. ನೋಡಿ ಈ ಥರ ಬರುತ್ತೆ, ಆಬ್ಜೆಕ್ಟ್ ಟು ಬಿ ಡಿಸ್ಕ್ರೈಬ್ಡ್ ಕುಡ್ ನಾಟ್ ಬಿ ಫೌಂಡ್, ಟೇಬಲ್ಲೇ ಇಲ್ಲ ನಿಮ್ಮದು ಅಂತ ತೋರಿಸ್ತಿದೆ. ಈಗ ನಾನು ಏನು ಆಪರೇಷನ್ಸ್ ಮಾಡೋಕ್ಕಾಗಲ್ಲ ಆನ್ ದಿ ಟೇಬಲ್ ಬಿಕಾಸ್ ಟೇಬಲ್ ಹ್ಯಾಸ್ ಬಿನ್ ಡ್ರಾಪ್ಡ್ ಕಂಪ್ಲೀಟ್ಲಿ. ಡಿಲೀಟ್ ಕಮ್ಯಾಂಡು ನೀವು ಪ್ರೀವಿಯ DML ಕಮ್ಯಾಂಡ್ ನೋಡಿದ್ದೀರಾ ಪ್ರೀವಿಯಸ್ ವಿಡಿಯೋನಲ್ಲಿ.